So many animals on the tree. ಆ ಟ್ರೀಯಲ್ಲಿ ತುಂಬಾ ಪ್ರಾಣಿಗಳಿದೆ. ಸೊ ದೇ ಮೇ ರನ್ ಅವೇ, ನಾವು ಗಲಾಟೆ ಮಾಡಿದ್ರೆ ಏನಾಗ್ಬೋದು ಅವೆಲ್ಲ? ದೇ ಮೇ ರನ್ ಅವೇ, ಅವು ಓಡಿ ಹೋಗ್ಬೋದು. ಹಾಗಾಗಿ ಡೋಂಟ್ ಮೇಕ್ ಅ ನಾಯ್ಸ್, ಕಮ್ ವಿದೌಟ್ ಮೇಕಿಂಗ್ ನಾಯ್ಸ್. ಗಲಾಟೆ ಮಾಡಬೇಡಿ, ಕಮ್ ವಿದೌಟ್ ಮೇಕಿಂಗ್ ನಾಯ್ಸ್. ನಿಧಾನವಾಗಿ ಬನ್ನಿ, ಗಲಾಟೆ ಮಾಡ್ದೇನೆ ನಿಧಾನವಾಗಿ ಬನ್ನಿ. ದೇರ್ ಆರ್ ನಾಟ್ ಓನ್ಲಿ ಕ್ರೇನ್ಸ್ ಆನ್ ದ ಟ್ರೀ, ಅಲ್ಲಿ ಕೇವಲ ಕ್ರೇನ್ಸ್ ಮಾತ್ರ ಇಲ್ಲ, ಬಟ್ ಆಲ್ಸೋ ಸ್ಕ್ವೇರಲ್ಸ್, ಆಂಟ್ಸ್, ಸ್ಪೈಡರ್ಸ್, ಬ್ಯಾಟ್ಸ್, ಮೈನಾ, ಮೆನಿ ಅದರ್ ಅನಿಮಲ್ಸ್ ಅಲ್ವಾ. ಆ ಟ್ರೀನಲ್ಲಿ ತುಂಬಾ ಅನಿಮಲ್ಸ್ ಇದೆ. ಗಲಾಟೆ ಮಾಡಿದ್ರೆ ಏನಾಗುತ್ತೆ? ದೇ ಮೇ ರನ್ ಅವೇ, ಅವು ಓಡಿ ಹೋಗ್ಬೋದು. ಹಾಗಾಗಿ ಗಲಾಟೆ ಮಾಡದೆ ಬನ್ನಿ ಅಂತ ಹೇಳ್ತಾಳೆ ತೆರೆಸಾ. ಸೊ ಇಲ್ಲಿ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಕ್ಯಾನ್ ಯು ಸೀನ್ ದಿಸ್ ಪಿಕ್ಚರ್? ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಏನ್ ಮಾಡ್ಬೇಕಂತೆ, ರೈಟ್ ದ ನೇಮ್ ಆಫ್ ನೇಮ್ಸ್ ಆಫ್ ದ ಅನಿಮಲ್ಸ್ ಯು ಸಿ ಇನ್ ದ ಪಿಕ್ಚರ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಈ ಪಿಕ್ಚರ್ ನಲ್ಲಿ ಕಾಣ್ತಾ ಇದೆ ನೋಡಿ, ಏನೇನ್ ಅನಿಮಲ್ಸ್ ಇದೆ, ಏನೇನ್ ಬರ್ಡ್ಸ್ ಇದೆ ಎಲ್ಲ ಕಾಣಿಸ್ತಾ ಇದೆ. ಈ ಪಿಕ್ಚರ್ ನಲ್ಲಿ ಇರುವಂತ ಬರ್ಡ್ಸ್ ಮತ್ತೆ ಅನಿಮಲ್ಸ್ ನೇಮ್ ಅನ್ನ ಅಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಅಲ್ವಾ. ಈ ಪ್ಲೇಸ್ ಕೊಟ್ಟಿರೋ ಕಡೆ ನೀವು ಬರಿತಾ ಹೋಗ್ಬೇಕಂತೆ. ನೋಡೋಣ ಇಲ್ಲಿ ಏನೇನಿದೆ, ಹಾಗಾದ್ರೆ ಕರೆಕ್ಟ್ ಆಗಿ ನೋಡಿ ಏನೇನಿದೆ ಅಂತ ನೋಡಿ. ಇದೇನಿದು ವುಡ್ ಪೆಕರ್ ಅಲ್ವಾ, ಜೊತೆಗೆ ಕ್ರೇನ್ಸ್ ಅಲ್ವಾ, ಟೊರೊಟೈಸ್ ಅಂಡ್ ಫಿಶ್ ಅಲ್ವಾ, ಟೊರೊಟೈಸ್ ಅಂಡ್ ಸ್ನೇಕ್, ಫ್ರಾಗ್ ಅಲ್ವಾ, ಹಾಗೆ ರ್ಯಾಬಿಟ್ ಅಂಡ್ ಬಟರ್ಫ್ಲೈ ಅಲ್ವಾ, ಹಾಗೆ ಬ್ಯಾಟ್, ಜೊತೆಗೆ ಇಲ್ಲಿ ಸ್ಪೈಡರ್, ದಿಸ್ ಈಸ್ ಮೈನಾ ಅಲ್ವಾ, ದಿಸ್ ಈಸ್ ಮೈನಾ ಅಂಡ್ ದಿಸ್ ಈಸ್ ಔಲ್ ಅಲ್ವಾ. ಈ ಎಲ್ಲ ಅನಿಮಲ್ಸ್ ನೇಮ್ ಅನ್ನ ಏನ್ ಮಾಡ್ಬೇಕು, ನೀವು ಬರೀಬೇಕು. ಗೊತ್ತಾಯ್ತಾ? ಬರಿತಾ ಹೋಗ್ತಿರಲ್ಲ, ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಅಲ್ವಾ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದಿಸ್? ದಿಸ್ ಈಸ್ ಔಲ್ ಅಲ್ವಾ. ಹೀಗೆ ನೆಕ್ಸ್ಟ್ ಏನಿದೆ, ಫಿಶ್, ಟೊರ್ಟಾಯ್ಸ್ ಅಲ್ವಾ, ಫ್ರಾಗ್, ಸ್ನೇಕ್. ಹೀಗೆ ಈ ಇಲ್ಲಿ ಏನೇನು ಅನಿಮಲ್ಸ್ ಕಾಣಿಸ್ತಾ ಇದೆಯೋ ನಿಮ್ಗೆ, ಈ ಎಲ್ಲ ಅನಿಮಲ್ಸ್ ಅನ್ನ ನೇಮ್ ಅನ್ನ ಇಲ್ಲಿ ಬರಿತಾ ಬರಬೇಕು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೋಡೋಣ ಏನ್ ಹೇಳ್ತಾರೆ ಲಿಖಿತ ಅಂತ ಹೇಳ್ಕೊಂಡು. ಅಲ್ಲಿ ಏನಾಯ್ತು, ತೆರೆಸಾ ಏನ್ ಹೇಳಿದ್ಲು, ಡೋಂಟ್ ಮೇಕ್ ಎ ನಾಯ್ಸ್ ಅಂತ ಹೇಳಿದ್ಲು ಅಲ್ವಾ. ಕಮ್ ವಿದೌಟ್ ಮೇಕಿಂಗ್ ಎ ನಾಯ್ಸ್ ಬಿಕಾಸ್ ದೇ ಮೇ ರನ್ ಅವೇ ಅಂತ ಅಲ್ವಾ. ನಾವು ಗಲಾಟೆ ಮಾಡಿದ್ರೆ ಆ ಪ್ರಾಣಿಗಳೆಲ್ಲ ಓಡ್ ಹೋಗ್ಬಿಡುತ್ತೆ. ಸೊ ಕಮ್ ವಿದೌಟ್ ಮೇಕಿಂಗ್ ಅ ನಾಯ್ಸ್, ಗಲಾಟೆ ಮಾಡ್ದೇನೆ ಬನ್ನಿ ಅಂತ ಹೇಳಿದ್ವಿ. ಸೊ ಅಲ್ಲಿ ಏನಾಗುತ್ತೆ ಹಾಗಾದ್ರೆ, ಲಿಖಿತ ಸೆಡ್ ಟು ಹರ್ ಫ್ರೆಂಡ್ಸ್, ಏನ್ ಹೇಳ್ತಾಳೆ, ಓ ಲುಕ್ ಎಟ್ ದ ಫಿಶ್ ಅಂಡ್ ದ ಫ್ರಾಗ್ಸ್ ಇನ್ ದ ಪಾಂಡ್. ಲುಕ್ ಎಟ್ ದ ಫಿಶ್ ಅಂಡ್ ದ ಫ್ರಾಗ್ಸ್ ಇನ್ ದ ಪಾಂಡ್. ಅಲ್ಲಿ ಬರೀ ಪಕ್ಷಿಗಳು ಮಾತ್ರ ಇಲ್ಲ, ಜೊತೆಗೆ ಏನಿದೆ ಆ ಪಾಂಡ್ ಅಲ್ಲಿ, ಫಿಶ್ ಅಂಡ್ ಫ್ರಾಗ್ಸ್ ಕೂಡ ಇದೆ. ಎ ಟೊರೊಟೈಸ್ ಈಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್, ಅ ಟೊರೊಟೈಸ್ ಈಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್. ಟೊರೊಟೈಸ್ ಕೂಡ ಏನ್ ಮಾಡ್ತಾ ಇದೆ ಅಲ್ಲಿ, ಸ್ವಿಮ್ ಮಾಡ್ತಾ ಇದೆ. ನೋಡಿ ಅಲ್ಲಿ ಆ ಪಾಂಡ್ ನಲ್ಲಿ ಏನೇನೆಲ್ಲ ಇದೆ, ಹಾಗಾದ್ರೆ ಫಿಶ್ ಇದೆ, ಫ್ರಾಗ್ಸ್ ಇದೆ, ಜೊತೆಗೆ ಟೊರೊಟೈಸ್ ಕೂಡ ಇದೆ ಅಂತ ಹೇಳಿ ಯಾರು ಹೇಳ್ತಾರೆ, ಲಿಖಿತ ಅಲ್ವಾ. ನೆಕ್ಸ್ಟ್ ಅರುಣ, ದ ಚಿರ್ಪಿಂಗ್ ಆಫ್ ದ ಬರ್ಡ್ಸ್ ಈಸ್ ವೆರಿ ಮೆಲೋಡಿಯಸ್ ಅಲ್ವಾ. ದ ಚಿರ್ಪಿಂಗ್ ಆಫ್ ದ ಬರ್ಡ್ಸ್ ಈಸ್ ವೆರಿ ಮೆಲೋಡಿಯಸ್. ಅವುಗಳ ಕೂಗು, ಚಿರ್ಪಿಂಗ್ ಮೀನ್ಸ್ ಅವುಗಳ ಧ್ವನಿ, ಕೂಗು ಹೇಗಿರುತ್ತೆ ಕೇಳಲಿಕ್ಕೆ, ತುಂಬಾ ಇಂಪಾಗಿರುತ್ತೆ. ದ ಚಿರ್ಪಿಂಗ್ ಆಫ್ ದ ಬರ್ಡ್ ಈಸ್ ವೆರಿ ಮೆಲೋಡಿಯಸ್ ಅಲ್ವಾ. ಅವೇನು ಎಲ್ಲ ಒಂದೊಂದು ಪಕ್ಷಿಗಳು ಒಂದೊಂದು ರೀತಿಯಾದ ಡಿಫ್ರೆನ್ಸ್ ವಾಯ್ಸ್ ಅನ್ನ ಹೊಂದಿರ್ತವೆ ಅಲ್ವಾ. ಡಿಫ್ರೆನ್ಸ್ ಬರ್ಡ್ಸ್ ಅಲ್ವಾ, ದೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಯ್ಸ್ ಆಲ್ಸೋ ಅಲ್ವಾ. ಬೇರೆ ಬೇರೆ ರೀತಿಯ ಪಕ್ಷಿಗಳು ಬೇರೆ ಬೇರೆ ರೀತಿಯಾದಂತಹ ಧ್ವನಿಯನ್ನು ಹೊಂದಿರ್ತದೆ. ದ ಚಿರ್ಪಿಂಗ್ ಆಫ್ ದ ಬರ್ಡ್ಸ್ ಈಸ್ ವೆರಿ ಮೆಲೋಡಿಯಸ್ ಟು ಲಿಸನ್ ಅಲ್ವಾ. ಕೇಳೋದಕ್ಕೆ ತುಂಬಾ ಇಂಪಾಗಿರುತ್ತೆ, ತುಂಬಾ ಸುಮಧುರವಾಗಿ ಹೇಳ್ತವೆ, ಕೂಗ್ತವೆ ಅವು, ಇಸಂಟ್ ಇಟ್ ಅಲ್ವಾ. ಅರುಣ ಹೇಳ್ತಾನೆ, ದ ಚಿರ್ಪಿಂಗ್ ಆಫ್ ದ ಬರ್ಡ್ಸ್ ಈಸ್ ವೆರಿ ಮೆಲೋಡಿಯಸ್ ಟು ಲಿಸನ್ ಟು, ಇಸಂಟ್ ಇಟ್ ಅಲ್ವಾ, ಟು ಲಿಸನ್ ಟು ವೆರಿ ಮೆಲೋಡಿಯಸ್. ಪಕ್ಷಿಗಳ ಕೂಗು ಹೇಗಿರುತ್ತೆ, ತುಂಬಾ ಮೆಲೋಡಿಯಸ್ ಆಗಿರುತ್ತೆ, ತುಂಬಾ ಇಂಪಾಗಿರುತ್ತೆ ಕೇಳೋದಕ್ಕೆ, ಇಸಂಟ್ ಇಟ್ ಅಲ್ವಾ ಅಂತ ಹೇಳ್ತಾನೆ. ಸೊ ಅಲ್ಲಿ ಶಲಿ ಮಿಮಿಕ್ ದ ಬರ್ಡ್ಸ್, ಶಲಿ ಮಿಮಿಕ್ ದ ಬರ್ಡ್ಸ್. ಹಾಗಾದ್ರೆ ನಾವು ಆ ಪಕ್ಷಿಗಳ ಕೂಗನ್ನ ಅನುಕರಣೆ ಮಾಡೋಣವಾ, ನಾವು ಹಾಗೆ ಪಕ್ಷಿಗಳ ಹಾಗೆ ಕೂಗೋಣವಾ? ಶಲಿ ಮಿಮಿಕ್ ದ ಬರ್ಡ್ಸ್ ಕೇಳ್ತಾನೆ, ನೀವ್ ಯಾವತ್ತಾದ್ರೂ ಕೂಗಿದ್ದೀರಾ ಹಾಗೆ? ಪಕ್ಷಿಗಳನ್ನ ಅನುಕರಣೆ ಮಾಡ್ಕೊಂಡು ಕೂಗ್ತೀವಿ ಸಾಮಾನ್ಯವಾಗಿ ಅಲ್ವಾ, ಕಾಕ ಅಂತ ಹೇಳ್ಕೊಂಡು, ಅಥವಾ ಯಾವ್ದಾದ್ರು ಕೂಗಿಲೆ ಕುಹು ಅಂದ ತಕ್ಷಣ ಅದನ್ನ ಅನುಕರಣೆ ಮಾಡ್ಕೊಂಡು ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಆಕ್ಟಿವಿಟಿ ಏನ್ ಕೊಟ್ಟಿದ್ದಾರೆ ನೋಡಿ, ರೈಟ್ ದ ನೇಮ್ಸ್ ಆಫ್ ದ ಬರ್ಡ್ಸ್ ಯು ಹ್ಯಾವ್ ಸೀನ್ ಇನ್ ಯುವರ್ ಪ್ಲೇಸ್. ರೈಟ್ ದ ನೇಮ್ಸ್ ಆಫ್ ದ ಬರ್ಡ್ಸ್ ಯು ಹ್ಯಾವ್ ಸೀನ್ ಇನ್ ಯುವರ್ ಪ್ಲೇಸ್. ನಿಮ್ಮ ಪ್ಲೇಸ್ ಅಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನೋಡಿರುವಂತಹ ಕೆಲವು ಬರ್ಡ್ಸ್ ನೇಮ್ ಅನ್ನ ಇಲ್ಲಿ ಬರೀಬೇಕು. ಗೊತ್ತಾಯ್ತಾ? ಏನ್ ಬರೀತೀರಾ ಇಲ್ಲಿ?
ರೈಟ್ ದ ನೇಮ್ಸ್ ಆಫ್ ದ ಬರ್ಡ್ಸ್ ಯು ಹ್ಯಾವ್ ಸೀನ್ ಇನ್ ಯುವರ್ ಪ್ಲೇಸ್. ನಿಮ್ಮ ಸುತ್ತಮುತ್ತ ನೋಡಿರುವಂತಹ ಕೆಲವು ಪಕ್ಷಿಗಳ ಹೆಸರನ್ನ ಇಲ್ಲಿ ಬರಿತಾ ಹೋಗ್ಬೇಕು. ಏನ್ ಹೇಳ್ಬೋದು ಹಾಗಾದ್ರೆ? ಪ್ಯಾರೋಟ್ ನೋಡಿರ್ತೀವಲ್ಲ, ಪ್ಯಾರೋಟ್, ಪ್ಯಾರೋಟ್, ಕ್ರೌ ಅಲ್ವಾ, ಎಕ್ಸೆಟ್ರಾ. ನೀವೇನೇ ನೋಡಿದಿರಾ ಅಂತ ಬರಿತಾ ಹೋಗಿ, ಇಲ್ಲೊಂದ ಒಂದಷ್ಟು ಪಕ್ಷಿಗಳ ನೇಮ್ ಅನ್ನ ಬರಿಬೇಕು. ಹಾಗೆ ವಿಚ್ ಆಫ್ ದ ಬರ್ಡ್ಸ್ ವಾಯ್ಸ್ ಹ್ಯಾವ್ ಯು ಹಿಯರ್ಡ್, ವಿಚ್ ಆಫ್ ದ ಬರ್ಡ್ಸ್ ವಾಯ್ಸ್ ಯು ಹ್ಯಾವ್ ಯು ಬರ್ಡ್ ಹ್ಯಾವ್ ಯು ಹಿಯರ್ಡ್ ರೈಟ್ ಹಿಯರ್. ನೀವು ಯಾವ ಪಕ್ಷಿಗಳ ಧ್ವನಿಯನ್ನ ಕೇಳಿದಿರಾ ಆ ಪಕ್ಷಿಗಳ ಹೆಸರನ್ನ ಇಲ್ಲಿ ಬರೀರಿ ಅಂತ. ನೀವು ಕೇಳಿರುವಂತಹ ಪಕ್ಷಿ ಯಾವ ಪಕ್ಷಿಗಳ ಧ್ವನಿಯನ್ನ ಕೇಳಿದಿರಾ ಆ ಪಕ್ಷಿಗಳ ಹೆಸರನ್ನ ಇಲ್ಲಿ ಬರೀರಿ ಅಂತ. ಫಾರ್ ಎಕ್ಸಾಂಪಲ್ ಕುಕ್ಕು ಹೇಳ್ಬೋದಲ್ವಾ, ಕುಕ್ಕು ಜೊತೆಗೆ ಕ್ರೌ ಜೊತೆಗೆ ಏನ್ ಹೇಳ್ಬೋದು, ಪಿಕಾಕ್, ಪಿಕಾಕ್ ವಾಯ್ಸ್ ಕೇಳಿರ್ತೀವಿ, ಜೊತೆಗೆ ಹೆನ್ ಅಲ್ವಾ, ಕಾಕ್, ಹಾಗೆ ಸ್ಪ್ಯಾರೋ, ಈ ಎಲ್ಲ ಬರ್ಡ್ಸ್ ವಾಯ್ಸ್ ಅನ್ನ ನಾವು ಕೇಳಿರ್ತೀವಿ. ಸೊ ಇಲ್ಲಿ ಕೂಡ ಕೆಲವು ಬರ್ಡ್ಸ್ ನೇಮ್ ಅನ್ನ ಬರೀಬೇಕಾಗುತ್ತೆ. ನೀವು ಯಾವ ಯಾವ ಪಕ್ಷಿಗಳ ಸೌಂಡ್ ಅನ್ನ ಕೇಳಿದಿರೋ ಆ ಪಕ್ಷಿಗಳ ನೇಮ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಮಿಟೇಟ್ ದ ವಾಯ್ಸ್ ಆಫ್ ದ ಬರ್ಡ್ಸ್. ಏನ್ ಮಾಡ್ಬೇಕಂತೆ, ಇಮಿಟೇಟ್ ದ ವಾಯ್ಸ್ ಆಫ್ ದ ಬರ್ಡ್ಸ್. ಹೇಗೆ ಕೂಗುತ್ತೆ ಅಂತ, ಕ್ರೌ ಹೇಗ್ ಕೂಗುತ್ತೆ, ಸ್ಪ್ಯಾರೋ ಹೇಗ್ ಕೂಗುತ್ತೆ, ಪಿಕಾಕ್ ಹೇಗ್ ಕೂಗುತ್ತೆ ಅಲ್ವಾ, ಕುಕ್ಕು ಹೇಗ್ ಕೂಗುತ್ತೆ, ಹೀಗೆ ಏನು ಆ ಬರ್ಡ್ಸ್ ವಾಯ್ಸ್ ಅನ್ನ ಮಿಮಿಕ್ ಮಾಡಿ ಅಂತ, ಇಮಿಟೇಟ್ ಮಾಡಿ ಅಂತ. ಓಕೆ, ನೆಕ್ಸ್ಟ್ ನೋಡೋಣ ಹಾಗಾದ್ರೆ ಸೀಮಾ. ಅಲ್ಲಿ ಏನ್ ಹೇಳ್ತಾನೆ ಇಲ್ಲಿ, ಶಾಲಿ ಮಿಮಿಕ್ ದ ಬರ್ಡ್ಸ್ ಅಂತ ಹೇಳ್ಕೊಂಡು ಅವ್ರ ಮಕ್ಳು ಏನ್ ಮಾಡ್ತಾರೆ, ಆ ಬರ್ಡ್ಸ್ ವಾಯ್ಸ್ ಅನ್ನ ಇಮಿಟೇಟ್ ಮಾಡ್ತಾ ಹೋಗ್ತಾರೆ. ಆಗ ಸೀಮಾ ಹೇಳ್ತಾಳೆ, ಸ್ಟಾಪ್ ಸ್ಟಾಪ್ ಇಟ್ಸ್ ಎನಫ್. ಸೀಮಾ ಏನ್ ಹೇಳ್ತಾಳೆ, ಸ್ಟಾಪ್ ಸಾಕು, ಮಿಮಿಕ್ ಮಾಡಿದ್ದು ಸಾಕು, ಇಟ್ಸ್ ಎನಫ್, ನಿಲ್ಸಿ ಸಾಕು ಈಗ. ಅವರ್ ಮಿಮಿಕ್ರಿ ವಿಲ್ ಮೇಕ್ ದೀಸ್ ಬರ್ಡ್ಸ್ ಫ್ಲೈ ಅವೇ. ಅವರ್ ಮಿಮಿಕ್ರಿ ವಿಲ್ ಮೇಕ್ ದೀಸ್ ಬರ್ಡ್ಸ್ ಫ್ಲೈ ಅವೇ. ನಾವ್ ಹೀಗೆ ಕೂಗ್ತಾ ಹೋದ್ರೆ ಏನಾಗುತ್ತೆ ಅಲ್ಲಿ, ದೀಸ್ ಬರ್ಡ್ಸ್ ಫ್ಲೈ ಅವೇ, ಈ ಪಕ್ಷಿಗಳು ಹಾರೋಗ್ಬಿಡ್ತವೆ ಅಲ್ವಾ. ನಾವು ಗಲಾಟೆ ಮಾಡಿದ್ರೆ, ನಾವು ಕೂಗಿದ್ರೆ ಏನಾಗುತ್ತೆ, ಈ ಪಕ್ಷಿಗಳು ಹಾರೋಗ್ಬಿಡ್ತವೆ. ಸೊ ಸ್ಟಾಪ್ ಇಟ್ಸ್ ಎನಫ್ ಅಂತ ಹೇಳ್ತಾಳೆ, ಸಾಕು ಮಾಡಿ ಕೂಗ್ಬೇಡ್ರಿ ಈಗ ಅಂತ. ಲಿಖಿತ, ಓ ರಂಗಪ್ಪ ದ ಗಾರ್ಡನರ್ ಈಸ್ ಕಮಿಂಗ್ ದಿಸ್ ವೇ. ರಂಗಪ್ಪ ದ ಗಾರ್ಡನರ್ ತೋಟದ ನೋಡ್ಕೊಳ್ಳುವವನು, ಆ ತೋಟವನ್ನು ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿ ರಂಗಪ್ಪ ಅಂತ ಹೇಳ್ಕೊಂಡು, ಹೀಸ್ ಕಮಿಂಗ್ ದಿಸ್ ವೇ, ಅವನು ಇದೇ ದಾರಿಯಲ್ಲಿ ಬರ್ತಾ ಇದ್ದಾನೆ ರಂಗಪ್ಪ ಅಲ್ವಾ. ರಂಗಪ್ಪ ದ ಗಾರ್ಡನರ್ ಈಸ್ ಕಮಿಂಗ್ ದಿಸ್ ವೇ, ರಂಗಪ್ಪ ಬರ್ತಾ ಇದ್ದಾನೆ ಈ ದಾರಿಯಲ್ಲಿ. ಹಿ ಲವ್ಸ್ ಬರ್ಡ್ಸ್, ಅವನಿಗೆ ಪಕ್ಷಿಗಳಂದ್ರೆ ತುಂಬಾ ಪ್ರೀತಿ. ಹಿ ಲವ್ಸ್ ಬರ್ಡ್ಸ್, ಹಿ ಗೆಟ್ಸ್ ಆಂಗ್ರಿ ಇಫ್ ಯು ಮೇಕ್ ದ ಬರ್ಡ್ಸ್ ಫ್ಲೈ ಅವೇ. ಏನಾಗ್ತಾನೆ ಅವನು, ಹಿ ಗೆಟ್ಸ್ ಆಂಗ್ರಿ ಇಫ್ ಯು ಮೇಕ್ ದ ಬರ್ಡ್ಸ್ ಫ್ಲೈ ಅವೇ. ನೀವೇನಾದ್ರೂ ಈ ಪಕ್ಷಿಗಳನ್ನ ಹಾರಿಸಿದ್ರಿ ಅಂತಂದ್ರೆ, ನಾವೇನಾದ್ರೂ ಸೌಂಡ್ ಮಾಡ್ಬಿಟ್ಟು ಈ ಪಕ್ಷಿಗಳೆಲ್ಲ ಹಾರ್ಬೋದು ಅಂದ್ರೆ ಏನಾಗ್ತಾನೆ, ಹಿ ಗೆಟ್ಸ್ ಆಂಗ್ರಿ, ಅವನು ಸಿಟ್ಟಿಗೆ ಬರ್ತಾನೆ, ಸಿಟ್ಟಾಗ್ತಾನೆ, ಅವನು ಹೆದರಿಸ್ತಾನೆ, ನಮ್ಗೆಲ್ಲ ಬೈತಾನೆ. ಸೊ ಸ್ಟಾಪ್ ಮೇಕಿಂಗ್ ನಾಯ್ಸ್, ಏನ್ ಮಾಡ್ಬೇಕೀಗ, ಸ್ಟಾಪ್ ಮೇಕಿಂಗ್ ನಾಯ್ಸ್, ಗಲಾಟೆ ಮಾಡಬೇಡಿ, ನಿಮ್ಮ ಶಬ್ದವನ್ನ ಸ್ಟಾಪ್ ಮಾಡಿ, ಕೂಗೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಂಗಪ್ಪ ಅಲ್ಲಿ ಬಂದ